ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ಇವತ್ತು ನನ್ನ ಮಗಳು ಜೊತೆ ಇವತ್ತು ಕಿಚನ್ ಅಲ್ಲಿ ಇದ್ದೀನಿ. ಪ್ರತಿದಿನ ಒಬ್ಳೆ ಬರ್ತಿದ್ದೆ, ಆವಾಗ ಅವಾಗ ನನ್ನ ಮಗ ಬರ್ತಿದ್ದ ಕಿಚನ್ಗೆ. ಇವತ್ತು ನನ್ನ ಮಗಳು ಬಂದಿದ್ದಾಳೆ. ಏನೋ ಮನಸ್ಸು ಮಾಡಿ ಇವತ್ತೇನೋ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಅಂತಂದೆ, ಹಾಗಾಗಿ ಹೆಲ್ಪ್ ಮಾಡ್ತೀನಿ ಅಂತೇಳಿ ನನ್ನ ಮಗಳು ಬಂದು ನಿಂತಿದ್ದಾಳೆ. ಇವತ್ತು ನಾನು ನನ್ನ ಮಗಳು ಇಬ್ರು ಸೇರ್ಕೊಂಡು ಬಂದು ಕ್ಯಾರೆಟ್ ಡಿಲೈಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇಲ್ಲಿ ನಾನು ನನ್ನ ಮಗಳು ಇಬ್ರು ಕೂಡ ಕ್ಯಾರೆಟ್ ಡಿಲೈಟ್ ಮಾಡೋಣ ಅಂತ ಬಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನಿಂತಿದ್ವಿ. ಅಲ್ಲಿ ಹಾಲಲ್ಲಿ ಎದುರುಗಡೆ ಫ್ಯಾನ್ಗೆ ಒಂದು ದಾರ ಹಾಕ್ಬಿಟ್ಟು ಅದನ್ನು ತಿರುಗಿಸ್ತೀನಿ ಅನ್ಕೊಂಡು ನನ್ನ ಮಗ ನಿಂತಿದ್ದ. ಆವಾಗ ಇವಳು ಅದನ್ನ ದಾರ ನೋಡ್ಬಿಟ್ಟು ನೇಣಾಕೋತಿದ್ದಾನೆ ಅಂತ ತಮಾಷೆ ಮಾಡ್ತಿದ್ದಾಳೆ. ಅದಕ್ಕೆ ಬಂದಿಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಈ ವಿಡಿಯೋದಲ್ಲಿ. ಇವತ್ತು ನಾನು ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ಕ್ಯಾರೆಟ್ ಡಿಲೈಟ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಕ್ಯಾರೆಟ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ, ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡು ಕ್ಯಾರೆಟ್ ಡಿಲೈಟ್ನ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ಇಲ್ಲಿ ನನ್ನ ಮಗಳು ಕ್ಯಾರೆಟ್ ಸಿಪ್ಪೆನೆಲ್ಲ ಪೀಲ್ ಮಾಡ್ತಿದ್ದಾಳೆ. ಮಮ್ಮಿ ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ, ಆದರೆ ಅವಳಿಗೆ ಮಾಡೋದಕ್ಕೆ ಬರ್ತಿಲ್ಲ. ಕೆಲಸ ಆದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬರೀ ಯಾವಾಗಲೂ ಓದು ಓದು ಅಂತ ಬರೀ ಓದೋದ್ರಲ್ಲೇ ಇರ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಅವಳು ತೆಗಿತಿದ್ದಾಳೆ, ಬರ್ತಿಲ್ಲ ಅವಳಿಗೆ ಅದನ್ನು ತೆಗಿಯೋದಕ್ಕೆ. ಕಷ್ಟಪಟ್ಕೊಂಡು ತೆಕ್ಕೊಡ್ತಿದ್ದಾಳೆ, ತೆಗೆದು ನನ್ನ ಕೈ ಕೊಡ್ತಿದ್ದಾಳೆ. ನಾನಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಕೆಲಸ ಮಾಡಬೇಕು ಅಂದರೆ ಯಾಕೋ ಈಗಿನ ಕಾಲದ ಹೆಣ್ಮಕ್ಳುಗಳು ಸರಿಯಾಗಿ ರೆಸ್ಪಾಂಡೇ ಮಾಡೋದಿಲ್ಲ. ಯಾಕಪ್ಪ ಏನಾದರೂ ಹೆಣ್ಮಕ್ಳು ಏನಾದರೂ ಕೆಲಸ ಕಲಿಬೇಕು ಅಂತ ಹೇಳ್ತೀವಿ ನಾವು, ಆದರೆ ಕಲ್ತ್ಕೊಳ್ಳೋದೇ ಇಲ್ಲ ಅವರಂತೂ. ಲೇಜಿಗಳು ಈಗಿನ ಹೆಣ್ಮಕ್ಳು. ನಮಗೇನೋ ಒಂಥರ ಒಂದು ಸ್ಪಿರಿಟ್ನೆಸ್ ಇರ್ತಿತ್ತು, ಕಲಿಬೇಕು ಅದು ಕಲಿಬೇಕು ಇದು ಕಲಿಬೇಕು ಅಂತ. ನನಗೀಗಲೂ ಅಷ್ಟೇ, ಏನಾದರೂ ಒಂದೊಂದು ಕಲಿತಾ ಇರಬೇಕು ಅನ್ನೋದೊಂದು ಆಸೆ ಇದೆ. ಈಗಿನ ಮಕ್ಕಳು ಬರೀ ಓದೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಹಾಗೆ ನೋಡಿ ಅವಳು ಎಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಅಂತ. ಅವಳು ಆ ಪೀಲ್ ಮಾಡ್ತಿರೋದು ಕಷ್ಟ ನೋಡ್ನಾರ್ದೆ ನಾನೇ ಕೊಡಪ್ಪ ಇಲ್ಲಿ ನಾನೇ ಮಾಡ್ಕೋತೀನಿ ಅಂತೇಳಿ ಇಸ್ಕೊಂಡು ನಾನೇ ಮಾಡಿದೆ. ನೆಕ್ಸ್ಟು ಅವಳು ನಾನು ಒಂದು ಎರಡು ಕ್ಯಾರೆಟ್ ಕಟ್ ಮಾಡಿದ್ರು ಕೂಡ ಅವಳು ಒಂದು ಕ್ಯಾರೆಟ್ನ ಪೀಲ್ ಮಾಡ್ತಾ ಇರಲಿಲ್ಲ ಅವಳು. ಹಾಗಾಗಿ ನಾನೇ ಇಸ್ಕೊಂಡು ಪೀಲ್ ಮಾಡೋಕ್ಕೆ ಶುರು ಮಾಡಿದೆ. ಅವಳು ತೆಗಿತಾರದ ಸಿಪ್ಪೆನೇ ಬರ್ತಿಲ್ಲ, ಅದು ಅಷ್ಟು ಆಗ ತೆಗಿತಿದ್ದಾಳೆ. ಇಲ್ಲಿ ಅವಳಿಗೆ ಎರಡು ಕ್ಯಾರೆಟ್ ಪೀಲ್ ಮಾಡೋ ಅಷ್ಟರಲ್ಲಿ ಕಾಲು ನೋವು ಬಂದ್ಬಿಡ್ತಂತೆ. ಮಮ್ಮಿ ನಾನು ಮಂಚೆ ಅಲ್ವಾ, ನಂಗೆ ಕಾಲು ನೋವು ಬರಲ್ವಾ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಿದ್ದೀನಲ್ಲ ಪುಟ, ನನಗೆ ಏನೇನೆಲ್ಲ ನೋವು ಬಂದಿರ್ಬೋದು ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ನಗ್ತಿದ್ದಾಳೆ ಅವಳು. ನಂತರ ನಾನೇ ಇಸ್ಕೊಂಡು ಅವಳ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾಯಿತು. ನಾನೇ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದೆ, ಅದನ್ನೆಲ್ಲ ಅವಳು ನೀಟಾಗಿ ವಾಶ್ ಮಾಡಿಕೊಟ್ಲು. ವಾಶ್ ಮಾಡಿದ ನಂತರ ಅದನ್ನು ಸಣ್ಣದಾಗಿ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಕ್ಯಾರೆಟ್ ಹಚ್ತಿದ್ರೆ ಒಂದೊಂದೇ ತೊಗೊಂಡು ತಿಂತಿದ್ದಾಳೆ. ಇದೇ ನನ್ನ ಮಗಳು ಮಾಡ್ತಿದ್ದು, ನನಗೆ ಹೆಲ್ಪ್ ದೊಡ್ಡ ಹೆಲ್ಪ್ ಇದು. ಅವಳು ಸೈಲೆಂಟಾಗಿ ಇಟ್ಕೊಂಡು ಕ್ಯಾರೆಟ್ ತಿನ್ಕೊಂಡು ನಿಂತಿದ್ಲು. ನೋಡಿ ಇದು ನನ್ನ ಮಗಳು ನನಗೆ ಕ್ಯಾರೆಟ್ ಡಿಲೈಟ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾಳೆ ನೋಡ್ತಿದ್ದೀರಲ್ಲ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋದು ನನ್ನ ಮಗಳು ಕ್ಯಾರೆಟ್ ಡಿಲೈಟ್ ಮಾಡೋದಕ್ಕೆ. ಅವಳಿಗೆ ಏನೋ ಒಂದು ಸ್ವೀಟ್ ಬೇಕಿತ್ತು, ಅದಕ್ಕೆ ಬಂದು ಪೂಸಿ ಹೊಡ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂತ ಬಂದಳು. ಕೊನೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋದು. ನಂತರ ಆಮೇಲೆ ನಾನೇ ಕುಕ್ಕರ್ಗೆ ಹಾಕು ತಗೋ ಇದನ್ನೆಲ್ಲ ಹಚ್ಚಿರೋದನ್ನೆಲ್ಲ ಅಂತೇಳಿ ಹಚ್ಚಿರೋಂತಹ ಕ್ಯಾರೆಟ್ನೆಲ್ಲ ಕೊಟ್ಟೆ ಅವಳಿಗೆ. ಅದನ್ನು ಅವಳು ಕುಕ್ಕರ್ಗಿಟ್ಲು. ಕುಕ್ಕರಲ್ಲಿ ಅಷ್ಟಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರಾಗಬೇಕು, ನೀರು ಜಾಸ್ತಿ ಹಾಕೋಕೆ ಹೋಗಬಾರ್ದು. ಅದನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಿಲ್ ತೊಗೊಂಡ್ರೆ ಸಾಕು, ಒಂದು ಅಥವಾ ಎರಡು ವಿಷಿಲ್ ತೊಗೊಂಡು ಅದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಆ ಥರ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಸಾಕು. ಬೇಯಿಸ್ಕೊಂಡು ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆರೋದಿಕ್ಕೆ ಬಿಟ್ಬಿಡಬೇಕು, ಸ್ವಲ್ಪ ತಣ್ಣಗಾಗಬೇಕಿದು. ಇದು ತಣ್ಣಗಾಗಿದೆ ಇವಾಗ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಯಿಸಿರೋಂಥ ಕ್ಯಾರೆಟ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಒಂದು ಕಾಲು ಕಪ್ಪಷ್ಟು ಮೆಜರ್ಮೆಂಟ್ ಕಪ್ಸಲ್ಲಿ ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು
ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಫುಲ್ಲು ನೈಸ್ ಪೇಸ್ಟ್ ಆಗಬೇಕಿದು, ಎಲ್ಲೂ ಆ ಕ್ಯಾರೆಟ್ದು ಕ್ಯಾರೆಟ್ ಸಿಗದೆ ಇರೋ ರೀತಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಇದನ್ನು ಒಂದು ಕುಕ್ಕಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಬನ್ನಿ, ನಾನು ಇವಾಗ ಇದನ್ನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಇದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಇದು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವಿಲ್ಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ದೀವಿ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಸು ಸ್ಟಿರ್ ಮಾಡಬೇಕು. ಇದು ಗಟ್ಟಿ ಆಗೋವರೆಗೂ ಕೂಡ ಕಂಟಿನ್ಯೂಸು ಕೈ ಬಿಡದೆ ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ತುಂಬ ಒಳ್ಳೆಯದು. ಕ್ಯಾರೆಟ್ ಇರೋದ್ರಿಂದ ಮಕ್ಳಿಗೆ ತುಂಬ ಹೆಲ್ದಿ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ನೀವು ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನಾನಂತೂ ಮಕ್ಕಳಿಗೆ ತರಕಾರಿ ಅಥವಾ ಡ್ರೈ ಫ್ರೂಟ್ಸು ಯಾವುದಾದ್ರು ಒಂದು ರೂಪದಲ್ಲಿ ಅವ್ರಿಗೆ ಸೇರಬೇಕದು. ಆ ರೀತಿ ನಾನು ಏನಾದರೂ ಒಂದೊಂದು ಮಾಡ್ತಾ ಇರ್ತೀನಿ. ಆದಷ್ಟು ನಾನು ಹೊರಗಡೆ ಸ್ನ್ಯಾಕ್ಸು ಅಥವಾ ಏನಾದ್ರು ತರಿಸೋದೆಲ್ಲ ತೀರಾ ಕಡಿಮೆ, ತರಿಸೋದೇ ಇಲ್ಲ ಅಂತೆಲ್ಲ ತರಿಸ್ತೀನಿ. ಅವರೇ ಇಷ್ಟಪಟ್ಟು ಕೆಲವೊಂದೊಂದು ತರಿಸ್ಕೊಂಡು ತಿಂತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಎಲ್ಲನೂ ಎಲ್ಲ ಟೈಮಲ್ಲಿ ಅವಾಯ್ಡ್ ಮಾಡೋದಕ್ಕಾಗಲ್ಲ ಈಗಿನ ಮಕ್ಳ ಹತ್ರ. ಆದರೂ ಆದಷ್ಟು ಆಲ್ಮೋಸ್ಟ್ ನಾನೊಂದು 80% ಮನೇಲೇ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ತರಕಾರಿ ಆದಷ್ಟು ಡ್ರೈ ಫ್ರೂಟ್ಸು ಇದನ್ನೆಲ್ಲ ನಮ್ಮ ದಿನನಿತ್ಯದ ಫುಡ್ಡಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಕ್ಕಳುಗಳಿಗೆ ತುಂಬ ಹೆಲ್ದಿಯಾಗಿರುತ್ತೆ, ನಮಗೂ ಕೂಡ ಹೆಲ್ದಿಯಾಗಿರುತ್ತೆ. ನೋಡಿ ಇವಾಗ ಇದು ಒಂದು ಮುಕ್ಕಾಲು ಭಾಗದಷ್ಟು ಗಟ್ಟಿಯಾಗಿದೆ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಅದೊಂಥರ ಟೆಕ್ಸ್ಚರೇ ಚೇಂಜ್ ಆಗುತ್ತೆ, ತುಂಬ ಶೈನಿಂಗ್ ಆಗುತ್ತೆ. ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಇನ್ನೂ ಒಂದು 25% ಗಟ್ಟಿ ಆಗಬೇಕದು. ಅಲ್ಲಿವರೆಗೂ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೀವಿ ಚೀವಿ ಆಗಿರುತ್ತೆ, ತುಂಬ ಸಖತ್ತಾಗಿರ್ತದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ದಯವಿಟ್ಟು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಮಕ್ಳಿಗಂತೂ ಮಕ್ಕಳಿರೋರ ಮನೇಲಂತೂ ದಯವಿಟ್ಟು ಮಕ್ಳಿಗೆ ಮಾಡ್ಕೊಡಿ, ಇದನ್ನು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಇದು ಕ್ಯಾರೆಟಿಂದ ಮಾಡಿರೋದು ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಕಂಪ್ಲೀಟ್ ಆಗಿದೆ. ನೋಡಿ ಹಿಂಗೆ ಪ್ಯಾನ್ ಎಲ್ಲ ಬಿಡ್ತಿದೆ. ಇವಾಗ ನಾನು ಒಂದು ಇದು ಆ್ಯಕ್ಚುಲಿ ಕೇಕ್ ಬ್ರೆಡ್ ಮಾಡೋ ಅಂಥದ್ದು ಒಂದು ಪ್ಯಾನ್ ಇದು, ಕಂಟೈನರು. ಈಗ ಇದಕ್ಕೇ ನಾನು ಸ್ಕ್ವೇರ್ ಶೇಪಲ್ಲಿರೋವಂಥದ್ದು ಅಥವಾ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿರುವಂಥದ್ದು ನನಗೆ ಬೇಕಿತ್ತು. ಹಾಗಾಗಿ ನಾನು ಇದನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೋಬೋದು, ನಾನು ಅದನ್ನೆಲ್ಲ ಉಪಯೋಗಿಸೋದು ಕಡಿಮೆ. ಹಾಗಾಗಿ ನಾನು ಇಲ್ಲಿ ತುಪ್ಪ ಹಚ್ಕೊತಾ ಇದ್ದೀನಿ. ತುಪ್ಪನ ಫುಲ್ ನೀಟಾಗಿ ಎಲ್ಲ ಕಡೆಯೂ ಗ್ರೀಸ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕೊಬೇಕಾಗುತ್ತೆ. ನೀಟಾಗಿ ಹಚ್ಕೊಬೇಕು, ಅದೇನಾದರೂ ಕಚ್ಕೊಂಬಿಟ್ರೆ ಕಷ್ಟ ಆಗುತ್ತೆ, ಅದು ಬರೋದಿಲ್ಲ. ಹಾಗಾಗಿ ಇದನ್ನು ಇವಾಗ ಈ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಬೇಕು ಕ್ಯಾರೆಟ್ ಮಿಶ್ರಣನ. ನೋಡಿ ಈ ಥರ ಎಲ್ಲ ಮಿಶ್ರಣನೂ ಕೂಡ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿ ಚೆನ್ನಾಗಿ ಟ್ಯಾಪ್ ಮಾಡಿ ಅದಕ್ಕೆ ಈಕ್ವಲಾಗಿ ಸೆಟ್ ಮಾಡಬೇಕು. ನೀಟಾಗಿ ಟ್ಯಾಪ್ ಮಾಡಿಕೊಂಡು ಅದು ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ಮಾಡ್ಕೊಳ್ಳಿ. ಮತ್ತು ಆ ಸ್ಪ್ಯಾಚುಲಾಗಿ ಸ್ವಲ್ಪ ವುಡನ್ ಸ್ಪ್ಯಾಚುಲ ತೊಗೊಂಡಿದ್ದೀನಿ ನಾನು. ಆ ಸ್ಪ್ಯಾಚುಲಾಗಿ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ನೋಡಿ ಇಲ್ಲಾಂದರೆ ಬರೋದಿಲ್ಲ, ಕಚ್ಕೊತಿದೆ. ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೀಟಾಗಿ ಸೆಟ್ ಮಾಡಿ, ಮೇಲೆಲ್ಲ ನೀಟಾಗಿ ಸೆಟ್ ಮಾಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ತುಪ್ಪ ಹಾಕ್ಕೊಂಡ್ಮೇಲೆ, ಅದೊಂದು ಸ್ವಲ್ಪನೂ ಕೂಡ ಅಂಟೋದಿಲ್ಲ. ನೀಟಾಗಿ ಈ ಥರ ಸೆಟ್ ಮಾಡಿ. ನೀವು ಈ ಥರ ಸ್ವೀಟ್ ಒಂದ್ಸಲ ಮಾಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ತಿಂದಿರಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಕ್ಯಾರೆಟ್ ಹಲ್ವಾ ಅನ್ಬೋದು, ಕ್ಯಾರೆಟ್ ಡಿಲೈಟ್ ಅನ್ಬೋದು, ಗಜ್ಜರಿ ಸ್ವೀಟ್ ಅಂತ ಅನ್ಬೋದು. ಇನ್ನೊಂದು ಕ್ಯಾರೆಟ್ನ ಕನ್ನಡದಲ್ಲಿ ಗಜ್ಜರಿ ಅಂತಾರಲ್ವ, ಹಾಗಾಗಿ ಗಜ್ಜರಿ ಸ್ವೀಟ್ ಅಂತಲೂ ಕೂಡ ಅನ್ಬೋದು. ನೋಡಿ ಈ ಥರ ಮಾಡಿಕೊಂಡು ಇದನ್ನು 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಇದು ಫುಲ್ಲು ಕಂಪ್ಲೀಟ್ ತಣ್ಣಗಾಗಬೇಕು. ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, 1 ಅವರ್ ಆಗಿತ್ತು ಇದನ್ನು ಇಟ್ಟು. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಉಲ್ಟಾ ಬೋರ್ ಹಾಕಿದ್ರೆ ಸಾಕು, ಚೆನ್ನಾಗೂ ಬಿದ್ದೋಗ್ಬಿಡುತ್ತೆ. ಇದು ತುಂಬ ಏನು ಹೇಳ್ತಾರೆ, ಚೀವಿ ಚೀವಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಜೆಲ್ಲಿ ಥರನೂ ಅಂತಲ್ಲ, ಜೆಲ್ಲಿ ಥರನೇ ಅನ್ಕೊಬೋದು. ತುಂಬ ಚೀವಿ ಆಗಿರುತ್ತೆ, ಸಖತ್ತಾಗಿರುತ್ತೆ ಇದು ಸ್ವೀಟು. ನೋಡಿ ಈ ಥರ ಎಲ್ಲನೂ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ.
ನೋಡ್ತಿದ್ರೆ ನಮ್ಗೆ ಅದು ಕಟ್ ಮಾಡೋಕ್ಕಿಂತ ಮುಂಚೆನೇ ಮಗ ನನಗೆ ಕೊಡಿ ಅಂತ ಬಂದು ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದ. ನಾನು ಸುಮ್ಮನೆ ಇರು, ವೀಡಿಯೋ ಮಾಡ್ತಾ ಇದ್ದೀನಿ, ಅದು ಕಂಪ್ಲೀಟ್ ಆಗಲಿ, ನಂತರ ಕೊಡ್ತೀನಿ, ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತೇಳಿ ಅವನ್ನ ಸಿಕ್ಕಾಬಟ್ಟೆ ಅವಾಯ್ಡ್ ಮಾಡ್ತಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡಿ. ಹೇಗೆ ಹೇಗೆ ಇದಾಗ್ತಿದೆ ಅಂದರೆ ಅದು ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅವಾಗ, ಅಷ್ಟು ಚೆನ್ನಾಗಿತ್ತು ಸ್ವೀಟು ನೋಡಿ. ಇದನ್ನೆಲ್ಲ ನಾನು ಮತ್ತೆ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದ್ಸಲ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಉದ್ದ ಆಗಿತ್ತು ಅಂತೇಳಿ ದೊಡ್ಡ ದೊಡ್ಡದಾಗಿ ಹೋಗಿತ್ತು, ಹಾಗಾಗಿ ಅದನ್ನು ಮಧ್ಯಭಾಗದಲ್ಲಿ ಇನ್ನೊಂದ್ಸಲ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದನ್ನು ನಾನೇ ಮನೇಲಿ ಮಾಡ್ಕೊಂಡಿರುವಂಥ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರು, ಅದನ್ನು ನಾನು ಅದರಲ್ಲಿ ಹುರುಳಿಸಿ ಎತ್ತಿಟ್ಕೊತಾ ಇದ್ದೀನಿ. ಅದು ಹುರುಳಿಸಿದ ಮೇಲಂತೂ ಅದರ ಲುಕ್ಕೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತು, ತುಂಬ ಚೆನ್ನಾಗಿತ್ತು ಇದು ನೋಡಿ. ಆ ಕೊಕೊನಟ್ ಪೌಡರು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಈ ಥರ ಎಲ್ಲ ಸ್ವೀಟ್ಗಳಿಗೂ ಕೂಡ ಈ ಕೊಕೊನಟ್ ಪೌಡರ್ನ ಹಾಕೊಬೇಕು. ತುಂಬ ಈಸಿಯಾಗಿ ಸಿಂಪಲಾಗಿ ಕುಕ್ಕಿಂಗ್ ಅಂದಾಗಳೇ ಗೊತ್ತಿಲ್ಲದೆ ಇರೋರು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಬೋದು ಈ ಸ್ವೀಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆನಾ? ಹೋಗಿ ಬರಲಾ, ಬಾಯ್. ಈ ಸ್ವೀಟ್ನ ಟ್ರೈ ಮಾಡೋದಂತೂ ಯಾರೂ ಮರಿಬೇಡಿ, ಆಯಿತಾ? ಬಾಯ್.